ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರಕ್ಕೆ ಬಲಿಯಾದ ಬಾಲಿಕೆ ಕುಟುಂಬದ ಸದಸ್ಯರಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಾಂತ್ವನ. ಅತ್ಯಂತ ಹೇಯ ಕೃತ್ಯ, ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ವೈಯಕ್ತಿಕ ನೆರವು ನೀಡಿ ಧೈರ್ಯ ತುಂಬಿದ ಜಾಧವ್. ಉಪಚುನಾವಣೆಯ ಫಲಿತಾಂಶದ ನಂತರ ಸಿಎಂ ಆಯ್ಕೆ. ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಯಾಗುವ ಬಗ್ಗೆ ನನ್ನ ವಿರೋಧವಿಲ್ಲ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ. ಯಾಕಾಪುರ್ ಗ್ರಾಮದಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದರೂ ಜಿಲ್ಲಾಧಿಕಾರಿ ಹಾಗೂ ಉಸ್ತುವಾರಿ ಸಚಿವರು ಭೇಟಿ ಮಾಡಿಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಎನ್ಇಕೆಆರ್ಟಿಸಿ ಮಾಜಿ ಅಧ್ಯಕ್ಷ ಇಲಿಯಾಸ್ ಭಗವಾನ್ ಆಗ್ರಹ. ಈಗ ವಾರ್ತೆಗಳ ವಿವರ. ಕಾಣೆಯಾದ ಯುವಕ ಶವವಾಗಿ ಪತ್ತೆಯಾಗಿರುವ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗಳ್ಗಿ ಗ್ರಾಮದ ಗಂಗಪ್ಪ ಅರ್ಜುನ್ ಪಾತಾಳಿ ಎಂಬ ಯುವಕ ಇತ್ತೀಚೆಗೆ ಇಂಡಿ ನಗರದ ಬಿಸಿಎಂ ವಸತಿ ನಿಲಯದಿಂದ ನವೆಂಬರ್ 25ರಂದು ಸಾಯಂಕಾಲ 7 ಗಂಟೆಗೆ ಸೊಲಾಪುರ್ ತಮ್ಮ ಮಾವನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವನು ಅತ್ತ ಮಾವನ ಮನೆಗೂ ಹೋಗದೆ ಇತ್ತ ಸ್ವಂತ ಮನೆಗೂ ಹೋಗದೆ ಕಾಣೆಯಾಗಿದ್ದಾನೆ. ಕಾಣೆಯಾದ ಯುವಕನ ತಂದೆ ಅರ್ಜುನ್ ಪಾತಾಳಿ ಇಂಡಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಈಗ ಯುವಕ ಶವವಾಗಿ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದು ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂದು ತಿಳಿದು ಬಂದಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣದ ಅಂಗವಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಯಾದಗಿರಿಯಲ್ಲಿ ಮೇಣದ ಬತ್ತಿಯ ಮೂಲಕ ಮೌನ ಮೆರವಣಿಗೆ ನಡೆಸಿದರು. ಯಾದಗಿರಿ ನಗರದ ರೈಲ್ವೆ ನಿಲ್ದಾಣದಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು. ಕ್ಯಾಂಡಲ್ ಮಾರ್ಚ್ ಮೆರವಣಿಗೆಗೆ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ಕ್ಯಾಂಡಲ್ ಹಚ್ಚಿ ಮೆರವಣಿಗೆಗೆ ಚಲನೆಯನ್ನು ನೀಡಿದರು. ಮೆರವಣಿಗೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಗಣ್ಯರು ಭಾಗವಹಿಸಿದ್ರು. ಅಲ್ಲದೆ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಸಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣದ ಅಂಗವಾಗಿ ದಲಿತ ಯುವ ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳಿಂದ ಗ್ರಾಮದ ಮರ್ಯಮ್ಮ ದೇವಸ್ಥಾನದಿಂದ ಗೌತಮ ಬುದ್ಧ ನಗರದವರೆಗೆ ಮೇಣದ ಬತ್ತಿ ಮೂಲಕ ಮೌನ ಮೆರವಣಿಗೆ ನಡೆಸಲಾಯಿತು. ಗಂಗಂ ಚರಣಂ ಗಂಗಂ
ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 12 ಸ್ಥಾನಗಳನ್ನು ಗೆದ್ದು ಜೆಡಿಎಸ್ನೊಂದಿಗೆ ಸೇರಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗೆಲ್ಲುವುದರಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ನೀಡಿ ಮನೆಗೆ ಹೋಗುತ್ತಾರೆಂದರು. ಆತ್ಮರಕ್ಷಣೆಗಾಗಿ ಪೊಲೀಸರು ಅತ್ಯಾಚಾರ ಆರೋಪಿಗಳನ್ನು ಎನ್ಕೌಂಟರ್ ಮಾಡಿದ್ದಾರೆ. ಇನ್ನು ಮುಂದೆ ಅತ್ಯಾಚಾರ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆ ಜಾರಿಗೆ ತರಬೇಕೆಂದು ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಯಾಗುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ, ಉಪಚುನಾವಣೆ ಫಲಿತಾಂಶ ನಂತರ ಮುಖ್ಯಮಂತ್ರಿಗಳ ಆಯ್ಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ ಎಂದು ಅವರು, ಖರ್ಗೆ ಮುಖ್ಯಮಂತ್ರಿಯಾಗುವ ಬಗ್ಗೆ ನನಗೆ ವಿರೋಧವಿಲ್ಲ ಎಂದರು. ಮಾಜಿ ಶಾಸಕ ಅಂಪನಗೌಡ ಬಾರ್ದಲ್ಲಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಬಸನಗೌಡ ಬಾರ್ದಲ್ಲಿ, ಯುವ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಖಾಜಾ ಹುಸೇನ್ ರೌಂಡ್ ಕುಂದ, ಮಸ್ಕಿ ಯುವ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಅನುಮೇಶ್ ಬಾಗೋಡಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಅದಕ್ಕೆ ನಾನು ಹೇಳ್ತೀನಿ, ನಾವು 12 ಗೆದ್ರೆ ದೇರ್ ಇಸ್ ಎ ಚಾನ್ಸ್. ನಾವು 12 ಗೆದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗ್ತದೆ, ಆಗ ವಿ ವಿಲ್ ಹ್ಯಾವ್ ಎ ಚಾನ್ಸ್. ಉದಯಂತನ ಹೇಳೋದರ್ಥ ಅಲ್ಲ, ಚಾನ್ಸ್ ಎಲ್ಲಿದೆ ಸರ್? ಜೆ ಡಿ ಎಸ್ನವ್ರ ಜೊತೆ ಹೊಂದಾಣಿಕೆ ಆಗಲ್ಲ ಅಂತೀರಿ ನೀವು, 12 ಗೆದ್ರೆ ನಿಮ್ಗೆ ಚಾನ್ಸ್ ಆಗಲ್ಲ ಅಂತ ಏನು ಹೇಳಿಲ್ಲ. ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು ಅಂತ ಹೇಳಿರೋದು. ನಾನು ದೇವೇಗೌಡರು ನಮ್ಮ ಜೊತೆ ಅಲೈನ್ಸ್ ಆಗಲ್ಲ ಅಂತ ಹೇಳಿದ್ದಾರೆ, ಆದರೂ ಒಂದು ಸಾರಿ ಹೇಳ್ತಾರೆ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅಂತಾರೆ. ಲೈಕ್ ಲೆಟ್ ಹೈಕಮಾಂಡ್ ಟೇಕ್ ಡಿಸಿಷನ್ ಆನ್ ದಟ್. ಅದಿನ್ನೂ ಈಗಲೇ ನಾವು ಹೇಳಕ್ ಬರಲ್ಲ, ಅದಕ್ಕೆ ರಿಸಲ್ಟ್ ಬಂದ್ಮೇಲೆ ಮಾತಾಡ್ತೀನಿ. ಅಂದರೆ ಚುನಾವಣೆ ನಂತರ ಜೆ ಡಿ ಎಸ್ ಜೊತೆ ನೀವು ಅಲೈನ್ಸ್ ಮಾಡ್ಕೊಳ್ತೀರ? ತಿರುಗಿ ಮುರುಗಿ ಅಲ್ಲಿಗೆ ಬಂದ್ರೆ ಹೆಂಗೆ? ನಾನು ಹೇಳೋದು ಹಿಂಗೆ ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ನಾವು ರಿಸಲ್ಟ್ನಲ್ಲಿ ರಿಸಲ್ಟ್ ಬಂದಮೇಲೆ ನೋಡ್ಕೊಂಡು ಪರಿಸ್ಥಿತಿನ ಆಮೇಲೆ ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ತಮ್ಮನ್ನ ಈ ಚುನಾವಣೆಯಲ್ಲಿ ಸಂಪೂರ್ಣ ಐಸೋಲೇಟ್ ಮಾಡುವಂತ, ಕೈಬಿಡುವಂತ, ಹೊರಗಿಡುವಂತ ಪ್ರಯತ್ನಗಳು ನಡೀತಾ ಇದೆ. ನೀವು ಮಾಡಿದೇನಪ್ಪ ಐಸೋಲೇಟ್? ನನ್ನ ಇಲ್ಲ, ಪಕ್ಷದವರೇ ಮಾಡ್ತಾ ಇದ್ದಾರೆ. ಹಳೆ ಮುಖಗಳೆಲ್ಲ ಮುಂದಕ್ಕೆ ಬಂದಿದ್ದಾವೆ. ನಾನು ಖರ್ಗೆ ಅವ್ರು ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ವ, ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು, ಬೇರೆ ಬೇರೆ ಕಡೆಯಲ್ಲೆಲ್ಲ ಮಾಡೋದು, ಬೆಂಗಳೂರಿನಲ್ಲಿ 2-3 ಕಾನ್ಸ್ಟಿಟ್ಯೂನ್ಸಿಗಳು ಹೋಗಿ ಹೋಗಿದ್ದು. ಇವೆಲ್ಲ ಸುಮ್ಮನೆ ಕ್ರಿಯೇಷನ್ನು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ರೈತರ ನೆರವಿಗೆ ಬರಲಾಗಿತ್ತು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಗ್ರಾಮದಲ್ಲಿ ಒಳಬಳ್ಳಾರಿ ಚನ್ನ ಬಸವೇಶ್ವರ ಏತ ನೀರಾವರಿ ಯೋಜನೆ ಅಭಿನಂದನಾ ಸಮಾರಂಭದಲ್ಲಿ ರೈತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಇರುವ ಬಿಜೆಪಿ ಸರ್ಕಾರ ನೀರಾವರಿಗೆ ಆದ್ಯತೆ ನೀಡದ ರೈತರನ್ನ ಕಡೆಗಣಿಸಿದೆ ಎಂದರು. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆ ಅಂತಲ್ಲಿ ಏತ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ. ಒಳಬಳ್ಳಾರಿ ಚನ್ನ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿದ್ದರಿಂದ ಇಂದು ಸುಮಾರು 5 ಗ್ರಾಮಗಳ ರೈತರು ನೀರು ಪಡೆದುಕೊಂಡು ಕೃಷಿ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ನೀರಾವರಿ ಹೆಚ್ಚಾದರೆ ಆಹಾರ ಉತ್ಪಾದನೆ ಹೆಚ್ಚಾಗುತ್ತದೆ. ಒಣ ಬೇಸಾಯ ಜೂಜಾಟವಿದ್ದಂತೆ ಮಳೆ ಬಂದರೆ ಲಾಭ, ಇಲ್ಲದಿದ್ದರೆ ನಷ್ಟ. ಯಾರು ಹಸಿವಿನಿಂದ ಮಲಗಬಾರದು ಎಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದೆ. ಬಡತನ ಹಸಿವು ಅನುಭವಿಸಿದವರಿಗೆ ಮಾತ್ರ ಹಸಿವಿನ ಬಗ್ಗೆ ಗೊತ್ತು, ಶ್ರೀಮಂತರಿಗೆ ಗೊತ್ತಾಗುವುದಿಲ್ಲ. ದೇಶದಲ್ಲಿ ಕರ್ನಾಟಕ ಹಸಿವು ಮುಕ್ತ ರಾಜ್ಯವಾಗಿದೆ ಎಂದರು. ಶಾಸಕರಾದ ಬಸವನಗೌಡ ದದ್ದಲ್, ಎನ್ಎಸ್ ಬಸವರಾಜ್, ಮಾಜಿ ಸಂಸದರಾದ ಕೆ ವೀರಪಾಕ್ಷಪ್ಪ, ಬಿವಿ ನಾಯಕ್, ಮಾಜಿ ಶಾಸಕರಾದ ಅಂಪಯ್ಯ ನಾಯಕ್, ಶಿವರಾಜ್ ತಂಗಡಗಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸವನಗೌಡ ಬಾರ್ದಲ್ಲಿ, ಪಕ್ಷದ ಮುಖಂಡರಾದ ಬಸವರಾಜ್ ಹಿರೇಗೌಡರು, ವಸಂತ್ ಕುಮಾರ್, ಆರ್ ತಿಮ್ಮಯ್ಯ ನಾಯಕ್ ವೇದಿಕೆ ಮೇಲೆ ಇದ್ದರು. ಮಾಜಿ ಶಾಸಕ ಅಂಪನಗೌಡ ಬಾರ್ದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ್ದರು. ಏತ ನೀರಾವರಿ ಯೋಜನೆ ರೂವಾರಿಗಳಾದ ಸಿದ್ದರಾಮಯ್ಯ ಹಾಗೂ ಮಾಜಿ ಶಾಸಕ ಅಂಪನಗೌಡ ಬಾರ್ದಲ್ಲಿ ಅವರನ್ನು 5 ಗ್ರಾಮಗಳ ರೈತರು ಸ್ವಾಗತಿಸಿದರು. ಆಶೀರ್ವಾದ ಮಾಡಿದ ಮೇಲೆ ನಾವು ಪಟ್ಟು ಮಾತಿನಂತೆ 50,000 crore ಎಲ್ಲ 55,000 crore ರೂಪಾಯಿಗಳನ್ನು ನೀರಾವರಿಗೆ ನಾವು ಖರ್ಚು ಮಾಡುವ 5 ವರ್ಷ. ಇದು ಒಂದು ದಾಖಲೆ. ಇಷ್ಟೊಂದು ಹಣನ ಯಾವ ಸರ್ಕಾರನ ಕೂಡ ಹಿಂದೆ ಖರ್ಚು ಮಾಡಿರಲಿಲ್ಲ. ಹಾಗಾಗಿ ನಾವು ನೀರಾವರಿಗೆ ಹೆಚ್ಚು ಹಣ ಕೊಡ್ತಾ ಇದ್ದೋ, ಎಲ್ಲೆಲ್ಲಿ ಲಿಫ್ಟ್ ಇರಿಗೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಲಿಫ್ಟ್ ಇರಿಗೇಷನ್, ಎಲ್ಲೆಲ್ಲಿ ಕೆರೆ ತುಂಬಿಸೋಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಕೆರೆ ತುಂಬಿಸ್ತದೆ.
ಎಲ್ಲೆಲ್ಲಿ ಮೈಕ್ರೋ ಇರಿಗೇಷನ್ ಮಾಡೋಕ್ಕಾಗ್ತದೆ ಅಲ್ಲಿ ಮೈಕ್ರೋ ಇರಿಗೇಷನ್, ಎಲ್ಲೆಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಮಾಡೋಕ್ಕಾಗ್ತದೆ ಅಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳು. ಎಲ್ಲ ಕಡೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ. ನಾನು ಎಂ ಬಿ ಪಾಟೀಲ್ಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೆ. ಎಂ ಬಿ ಪಾಟೀಲ್, ರೈತರು ಎಲ್ಲಿ ನೀರಾವರಿ ಯೋಜನೆಗಳು ನೀರು ಸಿಗ್ತದೆ ಈಗ ಮಾಡಿಕೊಡಿ ಅಂತ ಕೇಳ್ತಾರೆ, ಎಜಿಟೇಟೇ ಮಾಡಬೇಡ ಮಾಡು ಅಂತ ಹೇಳ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ಕಡೆ ನೀರಾವರಿ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸರ್ಕಾರ ಬಂದ ಮೇಲೆ ರೈತರ ಜಮೀನುಗಳಿಗೆ ನೀರು ಸಿಕ್ಕ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ನೀರು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ಬೇಕು. ಇಲ್ಲೆಲ್ಲ ಥೈಲ್ಯಾಂಡ್ ಅಲ್ಲ, ಥೈಲ್ಯಾಂಡ್ ಅಂಬರ್ಗೌಡ ಯಾವಾಗ ಎಲ್ಲ ರೈತ ಬಾಂಧವರಿಗೆ, ಈ ಭಾಗದ ಎಲ್ಲ ರೈತ ಬಾಂಧವರು, ಒಳಬಳ್ಳಾರಿ, ಬಾದಲ್ಲಿ, ಗಿಣಿವಾರ, ಅರೇಟನೂರು, ಅಲಬನೂರು ಹಾಗೂ ಆರ್ ಎಚ್ ನಂಬರ್ 5, ಈ ಗ್ರಾಮಗಳ ಎಲ್ಲ ರೈತರು ಸೇರಿ ನನಗೆ ಮತ್ತು ಅಂಪನಗೌಡ ಬಾದರ್ಲಿಯವರಿಗೆ ಅಭಿನಂದನಾ ಸಭೆಯನ್ನ ಇಟ್ಟುಕೊಂಡು ನಮ್ಮಿಬ್ಬರನ್ನು ಕೂಡ ಗೌರವಿಸಿದ್ದೀರಿ. ಅದಕ್ಕಾಗಿ ಈ ಎಲ್ಲ ಗ್ರಾಮಗಳ ರೈತ ಬಾಂಧವರಿಗೆ ನನ್ನ ಪರವಾಗಿ ಅಂಪನಗೌಡ ಬಾದರ್ಲಿಯವರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವೆಲ್ಲ ಲಿಫ್ಟ್ ಇರಿಗೇಷನ್ ಆಗ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣದ ನಿಮಿತ್ತ ಕ್ಯಾಂಡಲ್ ಹಚ್ಚಿಕೊಂಡು ಪಾದಯಾತ್ರೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಡಿಸೆಂಬರ್ 6, 1956 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನ ಎಂದು ಆಚರಿಸಲಾಗುತ್ತದೆ. ಇಡೀ ಭಾರತ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ ಎಂದು ಭಾವಿಸಿದ ದಿನ ಬಾಗಲಕೋಟ ಜಿಲ್ಲೆ ಬಾದಾಮಿಯಲ್ಲಿ ಡಿಎಸ್ಎಸ್ ಭೀಮವಾದ ತಾಲೂಕು ಘಟಕ ಬಾದಾಮಿಯಲ್ಲಿ ಪಿಎಲ್ಡಿ ಬ್ಯಾಂಕ್ನಿಂದ ಪಾದಯಾತ್ರೆ ಮೂಲಕ ಕ್ಯಾಂಡಲ್ ಹಚ್ಚಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ನಡೆಯುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಯುವಕರು ಭಾಗಿಯಾಗಿದ್ದರು. ಲಾವಾ, ಫಕೀರಪ್ಪ, ಇರೆಮನಿ, ರಾಜು, ರಜಪೂತ್, ರಂಗಪ್ಪ, ಚಲವಾದಿ, ರಾಘು, ಮೇಲಿನಮನಿ, ಬಾದಾಮಿ ತಾಲೂಕಿನ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ದೇಶಕ್ಕೆ ಅತಿದೊಡ್ಡ ಸಂವಿಧಾನ ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದೇಶದ ಮೊದಲ ಭಾರತ ರತ್ನ ಪ್ರಶಸ್ತಿ ನೀಡಬೇಕಿತ್ತು, ಆದರೆ ನೀಡದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ವಾಡಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಬಸವರಾಜ್ ಪಂಚಾಳ್ ಹೇಳಿದ್ದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಗೌರವ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಸಂಸದೀಯ ಪ್ರಜಾಪ್ರಭುತ್ವ ಕೊಟ್ಟ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದಾರೆ ಎಂದರು. ಎಸ್ಸಿ ಮೋರ್ಚಾದ ತಾಲೂಕಾಧ್ಯಕ್ಷ ರಾಜು ಮುಕ್ಕಣ್ಣ ಮಾತನಾಡಿ, ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ ಭೂಮಿ ಕರ್ಮಭೂಮಿ ಮಹಾಪರಿನಿರ್ವಾಣವಾದ ಸ್ಥಳವನ್ನು ಮಹಾತೀರ್ಥ ಸ್ಥಳ ಪವಿತ್ರ ಸ್ಥಳಗಳಾಗಿ ಅಭಿವೃದ್ಧಿಪಡಿಸಿದ್ದು ಹೆಮ್ಮೆಯ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಯಾರಿ, ಮುಖಂಡರಾದ ವಿಠಲ್ ನಾಯಕ್, ಕಿಶನ್ ಜಾಧವ್, ದತ್ತಾ ಕೈರೆ, ವಿನೋದ್ ಆನಂದ್, ಎಂಗಳಗಿ ರಾಠೋಡ್, ವಿಶಾಲ್ ನಿಂಬರ್ಗ, ರಾಜು ಕೋಳಿ, ಕುಮಾರ್ ಚೌಹಾಣ್, ಶಿವಕುಮಾರ್ ಮೈನಾಳ್ಕರ್, ಮೋನಯ್ಯ ಕಾಚಾಪುರ ಸೇರಿದಂತೆ ಅನೇಕರು ಇದ್ದರು. ಧ್ವಂಸ ಮಾಡಿದ ಸೇವಾಲಾಲ ದೇಗುಲ ಮತ್ತು ಮರಿಯಮ್ಮ ದೇವಿಯ ದೇವಸ್ಥಾನವನ್ನ ಪುನಃ ನಿರ್ಮಾಣ ಮಾಡಬೇಕೆಂದು ಬಂಜಾರ ಸಮಾಜದ ವತಿಯಿಂದ ಚಿತ್ತಾಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ದೇವಸ್ಥಾನವನ್ನ ಧ್ವಂಸ ಮಾಡಿದ ಪ್ರಕರಣವನ್ನು ಖಂಡಿಸಿ ಚಿತ್ತಾಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಸಂತ ಸೇವಾಲಾಲ ಜಗದಂಬಾ ದೇವಿ ಟ್ರಸ್ಟ್ ತಾಲೂಕಾ ಬಂಜಾರ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಧ್ವಂಸಗೊಳಿಸಿದ ಸಂತ ಸೇವಾಲಾಲ್ ಮಹಾರಾಜ ಮತ್ತು ಮರಿಯಮ್ಮ ದೇವಿಯ ದೇವಸ್ಥಾನವನ್ನು ಪುನಃ ಅದೇ ಸ್ಥಳದಲ್ಲಿ ನಿರ್ಮಿಸಬೇಕು ಮತ್ತು ವಿಮಾನ ನಿಲ್ದಾಣಕ್ಕೆ ಸೇವಾಲಾಲರ ಹೆಸರಿಡಬೇಕು ಎಂದು ಸುಭಾಷ್ ರಾಠೋಡ್ ಹೇಳಿದರು. ಸೇವಾಲಾಲ್ ಮತ್ತು ಮರಿಯಮ್ಮ ದೇವಸ್ಥಾನ ಪ್ರಕರಣ ಖಂಡಿಸಿ ಬಂಜಾರ ವಿವಿಧ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
ಬಂಜಾರ ಸಮಾಜದ ಗುರು ಶ್ರೀ ಸಂತ ಸೇವಲಾಲ ಮಹಾರಾಜರು ತಮ್ಮ ಸಮುದಾಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂಜಾರ ಸಮಾಜದ ಜನರು ವಾಸಿಸುವ ತಂಡಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸೇವಲಾಲ ಮತ್ತು ಮರಿಯಮ್ಮ ದೇವಸ್ಥಾನ ಮಾತ್ರ ಉಳಿದಿತ್ತು. ನಿಲ್ದಾಣ ಉದ್ಘಾಟನೆ ನೆಪದಲ್ಲಿ ದೇವಸ್ಥಾನಗಳನ್ನು ನೆಲಸಮ ಮಾಡುವುದರ ಮೂಲಕ ಬಂಜಾರ ಜನಾಂಗದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರಮಾಣದ ಹೋರಾಟಗಳನ್ನು ಹಮ್ಮಿಕೊಂಡು ಕಾನೂನು ಉಲ್ಲಂಘನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಬಳಿರಾಮ್ ಮಹಾರಾಜ್, ಶ್ರೀ ಭೀಮಸಿಂಗ್ ಮಹಾರಾಜ್, ಶ್ರೀ ಮುರಾರಿ ಮಹಾರಾಜ್, ಶ್ರೀ ಅನಿಲ್ ಸಾಹೇಬ್ ಸೇರಿದಂತೆ ಇತರರು ಇದ್ದರು. ಸರ್ವೆ ಮಾಡಿದರು, ಆದರೆ ದೇವಾಲಯಗಳಿಗೆ ಏನು ಧಕ್ಕೆ ಕೊಡಲಿಲ್ಲ. ಇವತ್ತು ಮನಸ್ಸು ಮಾಡಿದ್ರೆ ಬಂಜಾರ ಸಮಾಜ ಇವತ್ತ ಮನೆ ಒಂದೊಂದು ಕೈಯಾಗ ಒಂದೊಂದು ಇಟ್ಟಾಗಿ ಇಟ್ಕೊಂಡು ಹೋದ್ರೆ ಅಲ್ಲೇ ಮಂದಿರ್ ಕಟ್ತೇವು, ಅಲ್ಲೇ ಕಟ್ಟ ತೋರಿಸ್ತೇವು ಅಂತ ಶಕ್ತಿ ನಮ್ಮ ಸಮಾಜ ನ್ಯಾಯ ಕೂಡ ಅಂತೇಳಿ ನಿಮ್ಗೆ ಕೇಳ್ಕೊಳಕ್ ಬಂದಿದ್ದೀವಿ. ತಹಶೀಲ್ದಾರ್ ಸಾಹೇಬ್ರು, ಡಿ ಸಿ ಸಾಹೇಬ್ರು, ನಮ್ಮ ಮನವರಿಕೆ ಆಗ್ಯದ, ನೀವು ಮ್ಯಾಲೆ ಅರ್ಜಿ ಪಟ್ಟಿ ತಾವನು ಮನಸ್ಸು ಮಾಡಿ ಇದಕ್ಕೆ ಏನಪ್ಪ ನ್ಯಾಯ ಕೊಡ್ಬೇಕಂತ ಕೇಳ್ಕೊಂಡು ಇವತ್ತು ಬಹಳಷ್ಟು ಜನ ಇದೆ. ನಾವು ಅಭಿವೃದ್ಧಿ ವಿರೋಧಿ ಅಲ್ಲ. ಅಲ್ಲಿ ಒಳಗಡೆ ಸ್ಟ್ರಕ್ಚರ್ ಅಡೆತಡೆ ಉಂಟು ಮಾಡ್ತಕ್ಕಂಥ ಸ್ಟ್ರಕ್ಚರ್ ಇರಬೇಕು ಅಂತ ಹೇಳೋರಲ್ಲ. ಆದರೆ ಯಾವ ಪದ್ಧತಿ ಪ್ರಕಾರ ಅವರು ಮೂರ್ತಿಗಳನ್ನು ಧ್ವಂಸ ಮಾಡಿದಾರೋ ಅದು ಇಡೀ ಬಂಜಾರ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಆ ಅವಮಾನಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳಬೇಕು. ಎಂಥ ದೊಡ್ಡ ಅಧಿಕಾರಿ ಆಗಲಿ ಯಾರು ಅದು ಧ್ವಂಸ ಮಾಡ್ತಕ್ಕಂಥ ನಿರ್ನಾಮ ಮಾಡ್ತಕ್ಕಂಥ ನಿರ್ಣಯ ತಗೊಂಡಿದ್ದಾರೋ, ಡೆಮೊಲಿಷನ್ ಮಾಡ್ತಕ್ಕಂಥ ನಿರ್ಣಯ ತಗೊಂಡಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿವರೆಗೆ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡದೆ ಅಗೌರವ ತೋರುತ್ತಿದ್ದಾರೆ ಎಂದು ದಲಿತ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ಈ ಘಟನೆ ಶುಕ್ರವಾರ ನಡೆದಿದೆ. ಈ ಸಂದರ್ಭದಲ್ಲಿ ಮಾರುತಿ ಗಂಜಗಿರಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಎಲ್ಲಾ ಕಚೇರಿಗಳಲ್ಲಿ ಆಚರಿಸಬೇಕು ಅಂತ ನಿಯಮ ಇದೆ. ಆದರೆ ಇಲ್ಲಿ ಆಚರಣೆ ಮಾಡದೆ ಅಗೌರವ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಇದರ ಬಗ್ಗೆ ವೈದ್ಯಾಧಿಕಾರಿಗಳಿಗೆ ಕೇಳಿದ್ರೆ ನನಗೆ ಮೇಲಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಅದಕ್ಕೆ ಮಾಡಿಲ್ಲ ಎಂದು ಹೇಳುತ್ತಾರೆ. ಈ ರೀತಿ ನಿರ್ಲಕ್ಷ್ಯತನ ಮಾತನಾಡಿ ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದಲಿತ ಪ್ಯಾಂಥರ್ ತಾಲೂಕಾಧ್ಯಕ್ಷ ರುದ್ರಮುನಿ ರಾಮತೀರ್ಥಕರ್ ಮಾತನಾಡಿ, ವೈದ್ಯಾಧಿಕಾರಿಗಳು ಮಹಾನಿರ್ವಾಣ ದಿನ ಮಾಡದೆ ಅಗೌರವ ತೋರಿದ್ದಾರೆ. ಅದೂ ಅಲ್ಲದೆ ಮೇಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ವೈದ್ಯಾಧಿಕಾರಿಗಳಿಗೆ ಕೇಳಿದರೆ ನನಗೆ ಮೇಲಾಧಿಕಾರಿಗಳಿಂದ ಯಾವುದೇ ಆದೇಶ ಬಂದಿಲ್ಲ ಅಂತ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಮಾತುಗಳನ್ನು ಆಡಿದ್ದಾರೆ. ಇದರಿಂದ ಸಂಬಂಧಪಟ್ಟ ತಾಲೂಕು ಆರೋಗ್ಯ ಅಧಿಕಾರಿಗಳು ದೂರವಾಣಿ ಮೂಲಕ ಅವರನ್ನು ಸಂಪರ್ಕ ಮಾಡಿದಾಗ ನಾವು ಬೆಳಗ್ಗೆ 9 ಗಂಟೆ ಒಳಗಾಗಿ ಭಾವಚಿತ್ರವನ್ನು ಇಟ್ಟು ಅವರಿಗೆ ನುಡಿ ನಮನ ಸಲ್ಲಿಸಬೇಕು ಎಂದು ಆದೇಶ ಮಾಡಿದ್ದೇವೆ ಎಂದು ತಾಲೂಕು ವೈದ್ಯಾಧಿಕಾರಿ ದೀಪಕ್ ಪಾಟೀಲ್ ತಿಳಿಸಿದ್ದಾರೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಮೇಲಾಧಿಕಾರಿಗಳ ಆದೇಶಕ್ಕೂ ಪಾಲನೆ ಮಾಡಿಲ್ಲ. ಇದರಿಂದ ಕೂಡಲೇ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಆರೋಗ್ಯ ಇಲಾಖೆಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾಲೂಕು ವೈದ್ಯಾಧಿಕಾರಿಗಳಾದ ದೀಪಕ್ ಪಾಟೀಲ್ ಸ್ಥಳಕ್ಕೆ ಬಂದು ಮಹಾಪರಿನಿರ್ವಾಣ ದಿನ ಅಂಗವಾಗಿ ನುಡಿ ನಮನ ಮಾಡದೇ ಇರುವುದು ತಪ್ಪು, ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ಮುಖಂಡರಲ್ಲಿ ಮನವಿ ಮಾಡಿದರು. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ ಆಚರಣೆ ಮಾಡಿದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರುದ್ರಶೆಟ್ಟಿ ಪಡಶೆಟ್ಟಿ, ಶ್ಯಾಮರಾವ್ ಮಾದೇಶಿ, ರುದ್ರಮುನಿ ರಾಮತೀರ್ಥಕರ್, ಬಾಬು ಬುಗುಡಿ, ಮಲ್ಲಿಕಾರ್ಜುನ್ ಪಾಳದಿ, ಅಶೋಕ್ ಗುಲ್ಗಂಜಿ, ಅನುರಾಜ್ ರಾಜಪ್ಪ, ಪ್ರಕಾಶ್ ಪೃಥ್ವಿರಾಜ್ಗಿರಿ, ನಜೀರ್ ಯಾದಗಿರಿ ಇತರರು ಇದ್ದರು. ಯಾವುದೇ ಆದೇಶವನ್ನ ಬಂದಿಲ್ಲ ಅಂತೇಳಿ ಅವರು ಬೇಜವಾಬ್ದಾರಿ ನಿರ್ಲಕ್ಷ್ಯತನದ ಮಾತುಗಳನ್ನ ಆಡಿದಾರ. ಅದಕ್ಕೆ ಸಂಬಂಧಪಟ್ಟಂತ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ನಾವು ಸಂಪರ್ಕ ಮಾಡಿದಾಗ ನಾವು ಮಾರ್ನಿಂಗ್ ಬೆಳಿಗ್ಗೆ 9 ಗಂಟೆ ಒಳಗಾಗಿ ಪೂಜೆ ಮಾಡಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ಅವರಿಗೆ ನುಡಿನಮನ ಸಲ್ಲಿಸಬೇಕಂತೇಳಿ ನಾವು ಸಂದೇಶವನ್ನ ಕಳಿಸಿದ್ದೇವೆ ಅಂದಾಗ ಅವಾಗ ವೈದ್ಯಾಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿರುವಂತಹ ಸಂದೇಶವನ್ನ ನೋಡಿ ಹೇಳ್ತಾರ, ತಪ್ಪು ನಂದೇ ಆಗ್ಯದ ಅಂತೇಳಿ. ಇವತ್ತ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿ ಅದರ ಇದಕ್ಕೆ ಸಬ್ ಸೆಂಟರ್ಗಳು ಇರ್ತಾವ, ಸಬ್ ಸೆಂಟರ್ಗಳಲ್ಲಿಯೂ ಕೂಡ ಇದೇ ರೀತಿ ಆದ, ಅದಕ್ಕಾಗಿ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಗೌರವ ತೋರಿದಾರ, ಏನು ಮೇಲಾಧಿಕಾರಿಗಳ ಏನು ಆದೇಶವನ್ನ ಉಲ್ಲಂಘನೆ ಮಾಡಿದಾರ, ಅದಕ್ಕಾಗಿ ಇವರಿಗೆ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ನಾವು ಇವತ್ತ ಎಸ್ಎಸ್ವಿ ಟಿವಿ ಏನು ಸುದ್ದಿವಾಹಿನಿಯ ಮೂಲಕ ನಾವು ಸರ್ಕಾರ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 5 ಕೋಟಿ ಶಾಸಕ ಎಂವೈ ಪಾಟೀಲ್ ಭರವಸೆ ನೀಡಿದ್ದಾರೆ. ಅಫಜಲ್ಪುರ್ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ಹಾಗೂ ಸಂವಿಧಾನ ಓದುವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್, ಪಟ್ಟಣದಲ್ಲಿ ಬರುವ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 5 ಕೋಟಿ ಮೊತ್ತದಲ್ಲಿ ಭವ್ಯವಾದ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡಲಾಗುವುದು ಹಾಗೂ ಡಾಕ್ಟರ್ ಬಾಬಾ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದ ಅವರು, ಅವರ ವಿಚಾರಗಳನ್ನು ದೇಶ ವಿದೇಶದಲ್ಲಿ ಗೌರವದಿಂದ ಕೆಲಸ ನಡೆಯುತ್ತವೆ ಎಂದು ಹೇಳಿದರು. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿ, ಎಲ್ಲಾ ಜಾತಿ ಜನಾಂಗದವರಿಗೆ ನ್ಯಾಯ ಕೊಡುವ ಕೆಲಸ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅವರು ಮಾಡಿರುವ ಕಾರ್ಯ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅವರೊಬ್ಬರು ಒಂದೇ ಸಮುದಾಯಕ್ಕೆ ಸೀಮಿತರಲ್ಲ, ಅವರೊಬ್ಬರು ಸರ್ವ ಜಾತಿ ಜನಾಂಗದ ನಾಯಕರೆಂದು ಹೇಳಿದರು. ಅವರ ವಿಚಾರ ಸಿದ್ಧಾಂತಗಳು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಸಾಹಿತಿ ಸುಭಾಷ್ ನಾಯ್ಕೋಡಿ, ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ನಾಗೇಶ್ ಕೊಳ್ಳಿ, ರಾಜು ಬಬುಲಾದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಭೀಮಶಂಕರ್ ವನ್ನಕೇರಿ, ಸಮಾಜ ಸೇವಕ ಜೆಎಂ ಕೊರಬು, ಮತೀನ್ ಪಟೇಲ್, ಪಪ್ಪು ಪಟೇಲ್, ಪ್ರಕಾಶ್ ಜಮಾದಾರ್, ಬೀರಣ್ಣ ಕಲ್ಲೂರ್, ಬಸವರಾಜ್ ಚಾಂದಕವಟೆ, ಮಹಾಂತೇಶ್ ಬಡದಾಳ್, ಭೀಮರಾಯ್ ಗೌರ, ಮಲ್ಲಿಕಾರ್ಜುನ್ ಸಿಂಗೆ, ಗೌತಮ್ ಸಕ್ಕರ್ಗೆ, ಸಿದ್ದು ದೊಡ್ಮನಿ, ಮಹಾಂತೇಶ್ ಬಳ್ಳುಂಡಗಿ, ರವಿ ಗೌರ, ಶ್ರೀಶೈಲ್ ಸಿಂಗೆ, ರವಿ ದಾನೆನ್ನವರ್ ಕಾರ್ಯಕ್ರಮದ ನೇತೃತ್ವವನ್ನು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಮಹಾನಿಂಗ್ ಅಂಗಡಿ ವಹಿಸಿದ್ರು. ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಸಾಂತ್ವನ ಹೇಳಿದರು. ಶುಕ್ರವಾರ ಸಂಜೆ ಕಲಬುರಗಿ ಜಿಲ್ಲೆಯ ಯಾಗಪುರ ಗ್ರಾಮಕ್ಕೆ ಆಗಮಿಸಿ ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಂತ್ರಸ್ತೆಯ ಕುಟುಂಬಕ್ಕೆ ವೈಯಕ್ತಿಕ ನೆರವು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾಗಪುರ ಘಟನೆ ಅತ್ಯಂತ ಏಹ್ಯ ಕೃತ್ಯ, ಇಂತಹ ಘಟನೆಗಳು ಎಲ್ಲಿಯೂ ನಡೆಯಬಾರದು ಎಂದರು. ಜೊತೆಗೆ ಕುಟುಂಬದ ನೆರವಿಗೆ ನಾವು ಯಾವಾಗಲೂ ಇರುತ್ತೇನೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಹೇಳಿದರು. ಜಿಲ್ಲಾಧಿಕಾರಿಗಳು ಘಟನೆಯಾದ ನಂತರ ಗ್ರಾಮಕ್ಕೆ ಬಂದು ಭೇಟಿಯಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಂಸದ, ಜಿಲ್ಲಾಧಿಕಾರಿಗಳು ಕುಟುಂಬಸ್ಥರಿಗೆ ಭೇಟಿಯಾಗಲು ಬರಬೇಕಾಗಿತ್ತು, ಅದರ ಬಗ್ಗೆ ಅವರ ಜೊತೆ ಮಾತನಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಶರಣಪ್ಪ ತಳವಾರ್, ಶೇಖರ್ ಗುತ್ತೆದ, ರುದ್ರಶೆಟ್ಟಿ, ಪಡಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರಿದ್ದಾರೆ. ಇವರು ಇವ್ರ ಜೊತೆ ನಾವು ಇವ್ರ ತೊಂದರೆಯಲ್ಲಿ ನಾವು ಇರ್ತೀವಂತ ಆಶ್ವಾಸನೆ ಕೊಟ್ಟು ಇಂಥ ಘಟನೆಗಳು ಆಗಬಾರದು ಮುಂದೆ. ಈ ಹಳ್ಳಿ ಊರುಗಳದಾಗ ಕೆಲವು ಸಮಸ್ಯೆಗಳಿವೆ. ನಾನು ಆಲ್ರೆಡಿ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲ್ಲ. ಅದರ ಬಗ್ಗೆ ನಾನು ಕೂಡಲೇ ನಾನು ಒಂದು ದೊಡ್ಡ ಮೀಟಿಂಗ್ ಮಾಡಿ ಇದನ್ನು ಹೆಂಗೆ ನಾವು ಡಿಸಿಗೆ ಯಾಕೆ ಬಂದಿಲ್ಲ, ಬರಬೇಕಾಗಿತ್ತು, ನಾನು ಈಗ ಮಾತಾಡ್ತೇನೆ, ಮಾತಾಡಿ ತಿಳ್ಕೊತೀನಿ. ಅವರು ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಎನ್ಇಕೆಆರ್ಟಿಸಿ ಮಾಜಿ ಅಧ್ಯಕ್ಷ ಇಲಿಯಾಸ್ ಭಗವಾನ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶುಕ್ರವಾರ ಸಂಜೆ ಕಲಬುರಗಿ ಜಿಲ್ಲೆಯ ಯಾಕಪುರ ಗ್ರಾಮಕ್ಕೆ ಆಗಮಿಸಿ ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಂತ್ರಸ್ತೆಯ ಕುಟುಂಬಕ್ಕೆ ವೈಯಕ್ತಿಕ ನೆರವು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾಕಪುರದಲ್ಲಿ ಇಷ್ಟು ದೊಡ್ಡ ಘಟನೆಯಾಗಿದ್ದು ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕುಟುಂಬಸ್ಥರಿಗೆ ಭೇಟಿಯಾಗಲು ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಇಲಿಯಾಸ್ ಭಗವಾನ್ ಹೇಳಿದರು. ಹೈದರಾಬಾದ್ ಜಲ್ದಿ ಯಾತೆ ಹೈದರಾಬಾದ ಸರ್ಕಾರ ಯಾ ಕರ್ತ ಹೈದರಾಬಾದ ಕ್ಯಾ ಮಾಲ ಆರ ದಿನ ತೋ ಆದ್ಮಿ ಇನ್ಸಾನ ನೇತಾ ಉತ್ತರ ಗಂಗಾ ಹೋಗ ಆಪಕೆ ಸಾಥ ಇಲಿಯಾಸ್ ಸೇಠ್ ಹಮೇಶಾ ಹೈ ಡರ್ನೆ ಕಿ ಜರೂರತ್ ನಹೀ ಹೈ ಔರ್ ಮೈ ಜೋ ಬೋಲಾ ವೋ ಭಿ ಬಾತ್ ಜೆಹನ್ ಮೇ ರಖೋ ಆಪ್ ಕಭಿ ಭಿ ಕುಛ್ ಭಿ ಅಗರ್ ಜರೂರತ್ ಪಡಿ ತೋ ಕಾಮ್ ಉಮರ್ ಆಯೆ ತೋ ಗುಲ್ಬರ್ಗಾ ಮೇ ದಿಲಾಯೆ ತೋ ಹಾಂ ಅಗರ್ ಬೇಜಾರ್ ಆಯೆ ತೋ ವಹಾಂ ಕಾ ಬರೂ ಥಾ ಹಾಂ ಕುಮಾರ್ ಹೈ ಜೋ ಭಿ ಐಸಾ ಚಾಕ್ಲೇಟ್ ಬೋಲೆ ತೋ ಉಸ್ಕೆ ಆಸ್ ಮೇ ಜೋ ಭಿ ಹಮಾರೇ ತರಫ್ ಸೇ ನಹೀ ಜಾತಾ ಬರಲ್ ಹಮ್ ಇನ್ಶಾಲ್ಲಾ ಭಾವಿಯ ಫಿಕರ್ ಮತ್ ಕರೋ ಹಮ್ ಪೂರೆ ಗವರ್ನಮೆಂಟ್ ಸೇ ಲಡಕೆ ಫೈಟ್ ಕರಕೆ ಆಪಕಿ ಜೋ ಭಿ ಡಿಮಾಂಡ್ಸ್ ಹೈ ವೋ ಪೂರೆ ಕರೆಂಗೇ ಜೀ.
हाँ बिल्कुल बिल्कुल बिल्कुल। और आप दोनों भी आप काम करना चाहते हैं शहर गुलबर्गा में भी, तो भी हम आपको गुलबर्गा में भी काम दिलाएंगे। हाँ अगर आप यहाँ नहीं आपको रहने का घर का इंतजाम करेंगे, आपको नौकरी भी देंगे गुलबर्गा में। एक्चुअली तालुके में याकापुर गांव में चिक्रिया बानो का जो रेप करके उसे जान से मारा गया, वो दरिंदे को सख्ती से सजा देने के लिए हम सब यहाँ पे जमा हुए हैं। और लड़की के वालिदैन से भी हमने इस मुलाकात की, उनका एक ही डिमांड है कि भी उसको जल्द से जल्द फांसी की सजा दी जाए। और अफसोस की बात है हमारे डिप्टी कमिश्नर गुलबर्गा अभी तक आके विजिट नहीं करे, तो इससे अंदाजा लगाइए कि आप कितनी लापरवाही है ना। अगर दो तीन दिन में वो लोग यहाँ नहीं आए और इसका एक्शन नहीं लिया गया तो गुलबर्गा में बहुत बड़ा प्रोटेस्ट करेंगे हम लोग, लेकिन बराबर हमारे मांगे हम मनवा के रहेंगे। और हैदराबाद के भी सुबह वहाँ पे एनकाउंटर का सुबह हो गया, मतलब यहाँ पे भी क्यों एक्शन नहीं ले रहे हैं? अब हैदराबाद का एक अलग वाकया है वो। इदागी ते वितना सुद्दी जंक्शन हीगे नोड़ता है री।